ಧರಣ ಮಾಡ್ತಾ ಇದ್ರು ಅಂತ ನೀವ್ ಹೇಳಿದ್ರಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಧರಣ ಹೋರಾಟ ಎಲ್ಲ ನಡಿಬೇಕು, ನಡೆದ್ರೇನೆ ಪ್ರಜಾಪ್ರಭುತ್ವದ ವ್ಯವಸ್ಥೆ, ತಪ್ಪೇನಿಲ್ಲ. ಅವರು ಇಲ್ಲಿ ಬಂದು ಪಾಪ ಇವರು ಒಂದು ಸೀನ್ ನ ಇಲ್ಲಿ ಕ್ರಿಯೇಟ್ ಮಾಡಬಾರ್ದು. ಬಟ್ ಒಂದು ಅರ್ಜಿ ಕೊಟ್ಟಿದ್ದಾರೆ, ನಾನು ಅವ್ರಿಗೆ ಟೈಮ್ ಕೊಡ್ತೀನಿ. ನಾನು ಮೈಸೂರು ದಸರಾಗ ಹೋಗ್ತಾ ಇದೀನಿ, ಟೈಮ್ ಸಿಕ್ಕಿದ್ರೆ ಹೀಗೆ ಟೈಮ್ ಕರ್ಕೊಂಡು ಅವ್ರನ್ನ ಕರೆದು ನನಗೆ ಯಾರು ಕಾಲಕ್ಕೆ ಬಿಡೋ ನೆಸೆಸಿಟಿ ಇಲ್ಲ. ಜನಕ್ಕೆ ಏನಾದ್ರು ಇದ್ರೆ ಜನಕ್ಕೆ ಕಾಲು ಬೀಳಿ, ನನಗೇನು ಅವಶ್ಯಕತೆ ಇಲ್ಲ. ನಾನು ಸ್ವಾಮಿಗಳನ್ನ ಕಾಲು ಬಿಡಿಸ್ಕೊಳಕ್ ಅನುದಾನ ಸುಖಾಸುಮನೆ ನಿಲ್ಸಿದಾರೆ ಅಂತ ಅವ್ರ ಆರೋಪ. Being in government, being a chief minister, being a government, they don't act for complicated. They've been all... ಈಗಷ್ಟೇ ಇಬ್ರು ಕೂಡ ಮಾತಾಡಿದ್ದನ್ನು ನೋಡಿದ್ವಿ. ಇಬ್ರು ಕೂಡ ಮುಖಾಮುಖಿ ಆದರು. ಅಂದರೆ ಈ ಕಮಲದ ಕಾರ್ಯಕ್ರಮವನ್ನು ಮುಗಿಸಿ ಹೋಗುವಾಗ ಡಿ ಕೆ ಶಿವಕುಮಾರ್ ಅವರು ಮುನಿರತ್ನ ಅವರನ್ನು ಭೇಟಿ ಮಾಡಿದ್ರು. ತುಂಬ ಆತ್ಮೀಯವಾಗಿ ಮಾತಾಡಿಸಿದ್ರು, ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಮಾತನಾಡ್ತಾ ಅವರು ಕೊಟ್ಟಂಥ ಒಂದು ಮನವಿ ಪತ್ರವನ್ನು ಕೂಡ ತಗೊಂಡು ಆ ಟೈಮ್ನಲ್ಲಿ ಕಾಲಿಗೆ ಬೀಳುವಂಥ ಒಂದು ಪ್ರಯತ್ನ ಕೂಡ ಆಗಿದ್ದನ್ನು ಗಮನಿಸಿದ್ವಿ. ಅಂದರೆ ಏನು ಮುನಿರತ್ನ ಅವರು ಹೇಳಿದರು, ನಿನ್ನ ಚುಚ್ಕೊಂಡಿದೆಯಾ ಅಲ್ಲಿ ಮಾತಾಡಿದ್ರು ಸರ್ 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 ಸೊ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇದ್ದಂಥ ಒಂದು ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಬಂದಂಥ ಮುನಿರತ್ನ ಅಲ್ಲಿಗೆ ಬಂದು ಡಿ ಕೆ ಶಿವಕುಮಾರ್ ಅವರ ಕಾಲಿಗೆ ಬಿದ್ದು ನಂತರ ತಮ್ಮ ಮನವಿ ಪತ್ರವನ್ನು ಕೂಡ ನೀಡಿದ್ದಾರೆ.